ನಮಸ್ಕಾರ ಸ್ನೇಹಿತರೆ, ನನ್ನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಮಮತಾ. ಇವತ್ತೊಂದು ಅದ್ಭುತವಾದ ಮುದ್ರೆ ಬಗ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನ ಸಂಜೀವಿನಿ ಮುದ್ರೆ ಅಂತಾನೆ ಹೇಳ್ಬೋದು. ನಮ್ಮ ಪ್ರಾಣವನ್ನ ಕಾಪಾಡುವಂತಹ ರಕ್ಷಿಸುವಂತಹ ಮುದ್ರೆ ಅಂತಾನೆ ಹೇಳ್ಬೋದು. ಈಗಂತೂ ನೋಡ್ತಾ ಇದ್ದೀವಿ ಹಾರ್ಟ್ ಅಟ್ಯಾಕ್ ತುಂಬಾ ಜನಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ. ಆ ಜೊತೆಗೆ ಲೋ ಬಿ ಪಿ ಇಂದ ಸಾವನ್ನಪ್ತಾ ಇದ್ದಾರೆ. ಅದನ್ನ ನೋಡ್ತಾನೆ ಇದ್ದೀವಿ ನಾವು. ಯಾಕೆ ಹೀಗಾಗ್ತಿದೆ? ನಮ್ಮ ಹೆಲ್ತ್ ಅನ್ನ ಕಾಪಾಡ್ಕೊಳ್ಳೋದಕ್ಕೆ, ನಾವು ಒಂದು ಫಿಟ್ನೆಸ್ ಅನ್ನ ಮೇಂಟೈನ್ ಮಾಡೋದಕ್ಕೆ ಅಂತ ಒಂದು ತುಂಬಾ ಕಷ್ಟಕರವಾದ ಡಯಟ್ ಕಣ್ಣ ಮಾಡೋದು, ಓವರ್ ಆಗಿ ಡಯಟ್ ಮಾಡೋದು, ಓವರ್ ಆಗಿ ವರ್ಕೌಟ್ ಮಾಡೋದು, ಇದನ್ನೆಲ್ಲ ಮಾಡಿ ನಮ್ಮ ದೇಹಕ್ಕೆ ಜಾಸ್ತಿ ಒತ್ತಡವನ್ನ ಕೊಡ್ತಾ ಇದೀವಿ. ಜೊತೆಗೆ ಈಗಿನ ಫುಡ್ ಮತ್ತೆ ಲೈಫ್ ಸ್ಟೈಲ್ ಕೂಡ ಹಾಗೆ ಇದೆ. ಇದೆಲ್ಲದರಿಂದ ನಮ್ಮ ಆರೋಗ್ಯ ಹಾಳಾಗ್ತಿದೆ. ಇದೆಲ್ಲದರಿಂದ ಈ ರೀತಿಯ ಹೃದಯಾಘಾತದ ಒಂದು ಸಮಸ್ಯೆಗಳು ಜಾಸ್ತಿ ಆಗ್ತಿದೆ ಅಂತಾನೆ ಹೇಳ್ಬೋದು. ಹಾಗಿದ್ರೆ ಸರಳವಾಗಿ ಹೃದಯಾಘಾತ ಬರದಂತೆ ನಾವು ಹೇಗೆ ನಮ್ಮ ಹೃದಯದ ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು? ಈಗಂತೂ ಎಲ್ರಿಗೂ ಅನ್ಸೋದಕ್ಕೆ ಶುರುವಾಗಿರುತ್ತೆ, ಹೃದಯಾಘಾತ ಆಗದಂತೆ ನಮ್ಮ ಹಾರ್ಟ್ ಹೆಲ್ತ್ ಅನ್ನ ನಾವು ಕಾಪಾಡ್ಕೊಳ್ಬೇಕು ಅಂತ. ಇದಕ್ಕೆ ಏನ್ ಮಾಡಬಹುದು? ಒಂದು ಸರಳವಾದ ಮುದ್ರೆಯನ್ನ ಮಾಡಿದ್ರೆ ಸಾಕು, ನಿಮ್ಮ ಒಂದು ಹಾರ್ಟ್ ಅಲ್ಲಿ ಯಾವುದೇ ರೀತಿಯ ಬ್ಲಾಕೇಜಸ್ ಬರೋದಿಲ್ಲ, ನಿಮ್ಮ ಒಂದು ದೇಹಕ್ಕೆ ಸರಿಯಾದ ರೀತಿಯ ಆಮ್ಲಜನಕದ ಪೂರೈಕೆ ಆಗತ್ತೆ. ಸ್ನೇಹಿತರೆ, ಹೃದಯದ ಆರೋಗ್ಯವನ್ನ ಈ ಮುದ್ರೆಯಿಂದ ನೀವು ಸಂಪೂರ್ಣವಾಗಿ ಆರೋಗ್ಯವಾಗಿ ಇಟ್ಕೊಳ್ಬಹುದು. ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಹಾರ್ಟ್ ಹೆಲ್ದಿ ಆಗಿರ್ಬೇಕು ನಿಮ್ಮ ಹಾರ್ಟು ಅಂದ್ರೆ ಈ ಮುದ್ರೆಯನ್ನ ನೀವು ಡೈಲಿ ಪ್ರಾಕ್ಟೀಸ್ ಮಾಡಬೇಕು. ಸ್ನೇಹಿತರೆ, ಅಷ್ಟು ಒಳ್ಳೆ ಮುದ್ರೆ ಅಂತಾನೆ ನಾನು ಹೇಳ್ತೀನಿ. ಈಗ ಯಾವುದೋ ಒಂದು ವ್ಯಕ್ತಿಗೆ ಹಾರ್ಟ್ ಅಟ್ಯಾಕ್ನ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ತು ಅಂತ ಇಟ್ಕೊಳ್ಳಿ, ಹಾಸ್ಪಿಟಲ್ಗೆ ಹೋಗೋವರೆಗೂ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ. ಅಂದರೆ ಈ ಮುದ್ರೆಯನ್ನು ಇಟ್ಕೊಳ್ಳೋದ್ರಿಂದ, ಈ ಮುದ್ರೆಯನ್ನು ಮಾಡೋದ್ರಿಂದ ಹಾಸ್ಪಿಟಲ್ಗೆ ನೀವು ಅಂದರೆ ಯಾವುದೇ ರೀತಿಯ ಹಾಸ್ಪಿಟಲ್ಗೆ ಹೋಗೋ ಅಷ್ಟೊತ್ತಿಗೆ ಕೆಲವರು ಡೆತ್ ಆಗಿಬಿಡ್ತಾರೆ ಅಲ್ವಾ, ಆ ರೀತಿಯ ಘಟನೆಗಳು ಸಂಭವಿಸೋದಿಲ್ಲ. ಹಾಸ್ಪಿಟಲ್ಗೆ ಹೋಗಿ ಟ್ರೀಟ್ಮೆಂಟ್ ತೊಗೋಬೋದು. ಏನಾಗುತ್ತೆ, ಎಷ್ಟೊಂದು ಜನಕ್ಕೆ ಹಾಸ್ಪಿಟಲ್ ರೀಚ್ ಆಗೋ ಅಷ್ಟರಲ್ಲೇ ಡೆತ್ ಆಗಿಬಿಟ್ಟಿರ್ತಾರೆ ಹಾರ್ಟ್ ಅಟ್ಯಾಕ್ ಆಗಿ. ಈ ರೀತಿಯ ಒಂದು ಪರಿಸ್ಥಿತಿ ಇದ್ದಾಗ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ಅಟ್ಲೀಸ್ಟ್ ಯಾರಾದರೂ ಜೊತೆಯಲ್ಲಿರೋರಾದರೂ ಆ ವ್ಯಕ್ತಿ ಕೈಯಲ್ಲಿ ಈ ಮುದ್ರೆಯನ್ನು ಮಾಡಿಸಿದ್ರೆ, ಆ ವ್ಯಕ್ತಿ ತುಂಬ ಸಂಕಟದಲ್ಲಿದ್ದಾರೆ ಮಾಡೋದಕ್ಕೆ ಆಗ್ತಿಲ್ಲ ಅಂದಾಗ ಯಾರಾದರೂ ಹೆಲ್ಪ್ ಮಾಡಿ ಕೂಡ ಈ ಮುದ್ರೆಯನ್ನು ಅವ್ರು ಪ್ರಾಕ್ಟೀಸ್ ಮಾಡಿಸಿದ್ರೆ ಹಾಸ್ಪಿಟಲ್ಗೆ ನೀವು ಸೇಫ್ ಆಗಿ ರೀಚ್ ಆಗ್ಬೋದು. ಹಾರ್ಟ್ ಅಟ್ಯಾಕ್ ಆಗುವಂತಹ ಅಂದರೆ ಡೆತ್ ಆಗುವಂತಹ ಒಂದು ಸಂಭವ ಬಹಳ ಕಡಿಮೆ ಇರುತ್ತೆ. ಅಂದರೆ ನಿಮಗೆ ಖಂಡಿತ ಆಶ್ಚರ್ಯ ಆಗುತ್ತೆ, ಆದರೂ ಇದು ಸತ್ಯ ಸ್ನೇಹಿತರೆ. ಈಗ ಹಾರ್ಟ್ ಅಟ್ಯಾಕ್ ಆಗಬಾರ್ದು, ಹಾರ್ಟ್ ಹೆಲ್ತನ್ನು ಕಾಪಾಡ್ಕೊಳ್ಬೇಕು ಅಂದರೆ ಈ ಮುದ್ರೆಯನ್ನು ನೀವು ಪ್ರಾಕ್ಟೀಸ್ ಮಾಡಬೇಕು. ಯಾವ ಮುದ್ರೆ ಅಂತ ಹೇಳ್ತೀನಿ, ಈ ಮುದ್ರೆ ಅಪಾನ ವಾಯು ಮುದ್ರೆ ಅಂತ. ಇದನ್ನು ದಿನಕ್ಕೆ ನೀವು 40-45 ನಿಮಿಷಗಳ ಕಾಲ ಮಾಡಬೇಕು. ಒಂದೇ ಸಲ ಕೂತ್ಕೊಂಡು 40-45 ನಿಮಿಷಗಳ ಕಾಲ ಮಾಡೋದಕ್ಕಾಗಲ್ಲ ಅಂದರೆ ಬೆಳಗ್ಗೆ ಒಂದು 15 ನಿಮಿಷ, ಮಧ್ಯಾಹ್ನ 15 ನಿಮಿಷ, ಸಂಜೆ ಅಥವಾ ರಾತ್ರಿ 15 ನಿಮಿಷ ನೀವು ಮಾಡಬಹುದು. ಈ ಮುದ್ರೆಯನ್ನು ಮಾಡಿದ ನಂತರ 5 ನಿಮಿಷ ನೀವು ಪ್ರಾಣ ಮುದ್ರೆಯನ್ನು ಮಾಡಬೇಕಾಗತ್ತೆ. ಆಗ ಈ ಅಪಾನ ವಾಯು ಮುದ್ರೆಯಿಂದ ಏನು ಪ್ರಯೋಜನವನ್ನು ನೀವು ಪಡ್ಕೊಳ್ತೀರಾ, ಅದನ್ನು ಸಂಪೂರ್ಣ ಪ್ರಯೋಜನವನ್ನು ಪಡ್ಕೊಳ್ಳೋದಕ್ಕೆ ನಿಮಗೆ ಪ್ರಾಣ ಮುದ್ರೆ ಸಹಾಯ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಅಪಾನ ವಾಯು ಮುದ್ರೆಯನ್ನು ಮಾಡೋದ್ರಿಂದ ಬರೀ ಹಾರ್ಟ್ ಹೆಲ್ತ್ ಮಾತ್ರ ಹೆಲ್ದಿಯಾಗಿರೋದಷ್ಟೇ ಅಲ್ಲ, ಯಾರು ಮಧುಮೇಹಿಗಳಿರ್ತಾರೆ ಅವರಿಗೆ ತುಂಬಾ ಪ್ರಯೋಜನಕಾರಿ. ಮಧುಮೇಹ ಇರೋರು ಇದನ್ನು ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಶುಗರ್ ಲೆವೆಲನ್ನು ನೀವು ಕರೆಕ್ಟಾಗಿ ಮೇಂಟೈನ್ ಮಾಡ್ಕೊಂಡು ಹೋಗ್ಬೋದು. ಸ್ನೇಹಿತರೆ, ಡಯಾಬಿಟೀಸಿಂದ ನಿಮಗೆ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ಸ್ ಉಂಟಾಗೋದಿಲ್ಲ, ಅಷ್ಟು ಒಂದು ಒಳ್ಳೆ ಮುದ್ರೆ ಇದು ಅಂತಲೇ ಹೇಳ್ಬೋದು. ಜೊತೆಗೆ ಯಾರಿಗೆ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ನಂತಹ ಸಮಸ್ಯೆ ಇದೆ ಅವರು ಇದನ್ನು ಪ್ರಾಕ್ಟೀಸ್ ಮಾಡಿ. ಮಲಬದ್ಧತೆ ಸಮಸ್ಯೆ ಇರೋರು, ಎಷ್ಟೊಂದು ಜನಕ್ಕೆ ಬೆಳಿಗ್ಗೆ ಎದ್ದ ತಕ್ಷಣ ಸರಿಯಾಗಿ ಮಲವಿಸರ್ಜನೆ ಆಗೋದಿಲ್ಲ, ಕಷ್ಟಪಡ್ತಿರ್ತಾರೆ. ಹಾಗೇನು ಮಾಡಿ, ನೀವು ಬೆಳಿಗ್ಗೆ ಎದ್ದ ತಕ್ಷಣ ಒಂದು 10-15 ನಿಮಿಷ ಈ ಅಪಾನ ವಾಯು ಮುದ್ರೆಯನ್ನು ಮಾಡಿದ ನಂತರ ಸರಾಗವಾಗಿ ನೀವು ಮಲವಿಸರ್ಜನೆಯನ್ನು ಮಾಡ್ಬೋದು. ವಯಸ್ಸಾಗಿದ ನಂತರ ಈ ಸಮಸ್ಯೆ ಸಾಮಾನ್ಯವಾಗಿ ಎಲ್ಲರಲ್ಲೂ ಕಾಣಿಸ್ಕೊಳ್ಳುತ್ತೆ. ಅಂಥವರು ಪ್ರಾಕ್ಟೀಸ್ ಮಾಡಿ. ಯಾರಾದರೂ ನಿಮಗೆ ಗೊತ್ತಿರೋರು ಈ ರೀತಿಯ ಸಮಸ್ಯೆಯನ್ನು ಅನುಭವಿಸ್ತಿದ್ರೆ ಅವ್ರಿಗೆ ತಿಳಿಸಿ. ಖಂಡಿತವಾಗ್ಲೂ ಇದನ್ನು ಮೊದಲನೇ ದಿನ ಪ್ರಾಕ್ಟೀಸ್ ಮಾಡಿದಾಗಲೇ ನಿಮ್ಗೆ ಇದ್ರ ರಿಸಲ್ಟ್ ಗೊತ್ತಾಗುತ್ತೆ, ಓ ವರ್ಕ್ ಆಗ್ತಿದೆ ಅಂತ ಅನಿಸುತ್ತೆ, ಅಷ್ಟು ಒಳ್ಳೆ ಪ್ರಯೋಜನವನ್ನು ಕೊಡುತ್ತೆ. ಇನ್ನೂ ಕೆಲವರಿಗೆ ಮೂತ್ರ ವಿಸರ್ಜನೆಯಲ್ಲಿ ಏನಾದರೂ ಸಮಸ್ಯೆ ಇರುತ್ತೆ, ಅದನ್ನು ಕೂಡ ಇದು ನಿವಾರಣೆ ಮಾಡುತ್ತೆ ಅಂತಲೇ ಹೇಳ್ಬೋದು. ನಮ್ಮ ದೇಹದ ಶುದ್ಧೀಕರಣಕ್ಕೆ, ನಮ್ಮ ದೇಹದ ವಿಷಕಾರಿ ಅಂಶವನ್ನು ಹೊರಗಡೆ ಹಾಕೋದಕ್ಕೆ, ನಮ್ಮ ದೇಹದಲ್ಲಿ ನಮ್ಮ ಹೃದಯದಲ್ಲಿ ಇರುವಂತಹ ಹೆಚ್ಚುವರಿ ವಾಯುವನ್ನು ಹೊರಗಡೆ ಹಾಕೋದಕ್ಕೆ ನಾವು ಅಪಾನ ವಾಯು ಮುದ್ರೆಯನ್ನು ಮಾಡ್ಬೋದು. ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್, ಆಸಿಡಿಟಿ, ಎದೆ ಉರಿ, ಹೊಟ್ಟೆ ಉರಿ ಸಮಸ್ಯೆ ಇರುತ್ತೆ. ಅಂಥವರು ಕೂಡ ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಈ ಸಮಸ್ಯೆಯಿಂದ ನೀವು ಮುಕ್ತಿಯನ್ನು ಪಡಿಬಹುದು. ಯಾವುದೇ ಮಾತ್ರೆ ತೊಗೊಂಡ್ರೂ ಕ್ಯೂರ್ ಆಗಲ್ಲ, ಪದೇ ಪದೇ ಬರ್ತಾನೆ ಇರುತ್ತೆ. ಮಾತ್ರೆ ತೊಗೊಂಡಿದ್ದ ದಿನ ಮಾತ್ರ ಆಸಿಡಿಟಿ ಕಡಿಮೆ ಆಗಿರುತ್ತೆ, ಎದೆ ಉರಿ ಕಡಿಮೆ ಆಗಿರುತ್ತೆ, ಮತ್ತೆ ಬರ್ತಿರುತ್ತೆ. ಪ್ರತಿದಿನ ಅಪಾನ ವಾಯು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ. ಇದರಿಂದ ನಿಮ್ಮ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆ ನಿವಾರಣೆ ಆಗುತ್ತೆ, ನಿದ್ರಾಹೀನತೆ ಸಮಸ್ಯೆ ಕೂಡ ನಿವಾರಣೆ ಆಗುತ್ತೆ. ತುಂಬ ಜನಕ್ಕೆ ಗ್ಯಾಸ್ಟ್ರಿಕ್ ಆಸಿಡಿಟಿ ಸಮಸ್ಯೆಯಿಂದ ಆಂಗ್ಸೈಟಿ, ಪ್ಯಾನಿಕ್ ಅಟ್ಯಾಕ್ನಂತಹ ಸಮಸ್ಯೆ ಬಂದಿರುತ್ತೆ, ಅದರಿಂದ ನಿದ್ರಾಹೀನತೆ ಶುರುವಾಗಿರುತ್ತೆ, ಅದು ಕೂಡ ನಿವಾರಣೆ ಆಗುತ್ತೆ ಸ್ನೇಹಿತರೆ. ಇನ್ನು ಇದನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಮ ಬಿ ಪಿಯನ್ನು ಕೂಡ ನೀವು ನಿಯಂತ್ರಣದಲ್ಲಿ ಇಟ್ಕೊಳ್ಬಹುದು. ಅಸ್ತಮಾ ಇರೋರಿಗೂ ಕೂಡ ಇದು ತುಂಬಾ ಪ್ರಯೋಜನಕಾರಿ. ನಮ್ಮ ಒಂದು ದೇಹಕ್ಕೆ ಒಂದು ಶಕ್ತಿಯನ್ನು ಕೊಡುತ್ತೆ, ಜೊತೆಗೆ
ಜೊತೆಗೆ ನಮ್ಮ ದೇಹವನ್ನ ಶುದ್ಧೀಕರಣ ಮಾಡುತ್ತೆ ಅಂತಾನೆ ಹೇಳಬಹುದು. ಮತ್ತೆ ತುಂಬಾ ಜನಕ್ಕೆ ಮೈಗ್ರೇನ್ ಸಮಸ್ಯೆ ಇರುತ್ತೆ, ಮೈಗ್ರೇನ್ ತಲೆನೋವು ಇರುತ್ತೆ, ಅವರು ಕೂಡ ಈ ಒಂದು ಮುದ್ರೆಯನ್ನ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಮೈಗ್ರೇನ್ ತಲೆನೋವು ನಿವಾರಣೆ ಆಗುತ್ತೆ. ಸುಸ್ತು, ಆಯಾಸ, ನಿಶಕ್ತಿ ಎಲ್ಲವನ್ನ ನಿವಾರಣೆ ಮಾಡುತ್ತೆ, ಜೀರ್ಣಕ್ರಿಯೆಯನ್ನ ವೃದ್ಧಿ ಮಾಡುತ್ತೆ. ಹಾಗಿದ್ರೆ ಈ ಮುದ್ರೆಯನ್ನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ನೋಡಿ, ನಿಮ್ಮ ಹೆಬ್ಬೆರಳಿಗೆ ಉಂಗುರದ ಬೆರಳು ಮತ್ತೆ ಮಧ್ಯ ಬೆರಳು ಎರಡನ್ನು ಹೀಗೆ ಜಾಯಿನ್ ಮಾಡಬೇಕು. ಮತ್ತೆ ಈ ತೋರ್ ಬೆರಳು ಈ ಭಾಗಕ್ಕೆ ಬರಬೇಕು, ನಿಮ್ಮ ಹೆಬ್ಬೆರಳಿನ ಬುಡಕ್ಕೆ ಬರಬೇಕು. ನೋಡಿ ಈ ರೀತಿ. ಹೆಬ್ಬೆರಳು, ಉಂಗುರದ ಬೆರಳು, ಮಧ್ಯ ಬೆರಳು, ಹೆಬ್ಬೆರಳು, ಉಂಗುರದ ಬೆರಳು, ಮಧ್ಯ ಬೆರಳು ಜಾಯಿನ್ ಆಗಿರಬೇಕು. ತೋರ್ ಬೆರಳಿದೆಯಲ್ಲ ಅದು ಈ ರೀತಿ ಬರಬೇಕು, ಈ ರೀತಿ ಹೆಬ್ಬೆರಳಿನ ಬುಡಕ್ಕೆ ಬರಬೇಕು. ಸೈಡಲ್ಲಿ ಒಂದು ಪಿಕ್ಚರ್ ಹಾಕ್ತೀನಿ, ಅದನ್ನು ನೋಡ್ಕೊಳ್ಳಿ, ಗೊತ್ತಾಗತ್ತೆ. ನೋಡಿ ಈ ರೀತಿ. ಈ ರೀತಿ ಇಟ್ಕೊಂಡು ಆರಾಮವಾಗಿ ಕುತ್ಕೊಳ್ಳಿ, ಸುಖಾಸನದಲ್ಲೇ ಕುತ್ಕೊಳ್ಳಿ, ಅಂದರೆ ಕಾಲನ್ನು ಮಡಿಸ್ಕೊಂಡು ಕುತ್ಕೊಳ್ಳಿ, ಅಥವಾ ವಜ್ರಾಸನದಲ್ಲಾದರೆ ವಜ್ರಾಸನದಲ್ಲಿ ಕುತ್ಕೋಬಹುದು, ಪದ್ಮಾಸನದಲ್ಲಿ ಕುತ್ಕೋಬಹುದು. ನಿಮಗೆ ಹೇಗೆ ಆರಾಮವಾಗಿ ಕುತ್ಕೊಳ್ಳೋದಕ್ಕೆ ಸಾಧ್ಯ ಆ ರೀತಿ ಆರಾಮವಾಗಿ ಕುತ್ಕೊಳ್ಳಿ. ನಿಮ್ಮ ಕೈಗಳನ್ನು ತೊಡೆಯ ಮೇಲೆ ಇಟ್ಕೊಂಡು ಆರಾಮವಾಗಿ ಕುತ್ಕೊಳ್ಳಿ. ಬೆಳಿಗ್ಗೆ ಎದ್ದಿದ ತಕ್ಷಣ ಮಾಡಿದ್ರೆ ಯಾರಿಗೆ ಮಲಬದ್ಧತೆ ಸಮಸ್ಯೆ ಇದೆಯೋ ಅವ್ರಿಗೆ ತುಂಬ ಪ್ರಯೋಜನವನ್ನು ಕೊಡುತ್ತೆ. ಬೆಳಿಗ್ಗೆ ಎದ್ದ ತಕ್ಷಣ ಮಾಡೋದಕ್ಕಾಗಿಲ್ಲ ಅಂದರೆ ಟಿಫನ್ ಅಂದರೆ ತಿಂಡಿ ಆಗಿದ ತಕ್ಷಣ ನೀವು ಒಂದು 15 ಮಿನಿಟ್ಸ್ ಮಾಡಿ, 10 ಅಥವಾ 15 ಮಿನಿಟ್ಸ್ ಮಾಡಿ. ಮತ್ತು ಮಧ್ಯಾಹ್ನ ಊಟ ಆಗಿದ್ಮೇಲೂ ಕೂಡ ನೀವು ಒಂದು 10 ಟು 15 ಮಿನಿಟ್ಸ್ ಮಾಡ್ಬೋದು. ಮತ್ತು ರಾತ್ರಿ ಊಟ ಆದಮೇಲೂ ಕೂಡ ಒಂದು 10 ಟು 15 ಮಿನಿಟ್ಸ್ ಮಾಡಿ. ಇದನ್ನು ಮಾಡಿದ ನಂತರ ನೀವು ಈ ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಬೇಕು. ನೋಡಿ ಈ ರೀತಿ ಪ್ರಾಣ ಮುದ್ರೆ ಕರೆಕ್ಟಾಗಿ, ಇದು ಹೀಗೆಲ್ಲ ಇಟ್ಕೊಳ್ಳೋದು ಹೀಗೆಲ್ಲ ಇಟ್ಕೊಳ್ಳೋದು ಮಾಡಬಾರ್ದು, ಈ ರೀತಿ ಜಾಯಿನ್ ಆಗಿರಬೇಕು. ಅಪಾನವಾಯು ಮುದ್ರೆ, ಅಪಾನವಾಯು ಮುದ್ರೆ ಅಂತ ಅಲ್ಲ, ಯಾವುದೇ ಮುದ್ರೆಯನ್ನು ಮಾಡಿದ ನಂತರ ಪ್ರಾಣ ಮುದ್ರೆಯನ್ನು ಮಾಡಿದ್ರೆ ನಾವೇನು ಮೊದಲಿಗೆ ಮುದ್ರೆಯನ್ನು ಮಾಡಿರ್ತೀವಿ ಅದರ ಪ್ರಯೋಜನ, ಸಂಪೂರ್ಣ ಪ್ರಯೋಜನವನ್ನು ನಮಗೆ ಪ್ರಾಣ ಮುದ್ರೆ ಕೊಡುತ್ತೆ ಅಂತಲೇ ಹೇಳಬಹುದು. ಪ್ರಾಣ ಮುದ್ರೆ ಮಾಡೋದ್ರಿಂದ ಕೂಡ ನಮ್ಮ ದೇಹದಲ್ಲಿ ನಿಶಕ್ತಿ ಇದ್ದರೆ ಅಥವಾ ನಮ್ಮ ದೇಹದಲ್ಲಿ ವಿಟಮಿನ್ಸ್ಗಳ ಕೊರತೆ ಇದ್ದರೆ ಅದು ಸರಿ ಹೋಗುತ್ತೆ. ಸುಸ್ತು, ಆಯಾಸ, ನಿಶಕ್ತಿ ನಿವಾರಣೆ ಆಗುತ್ತೆ. ನಮ್ಮ ಒಂದು ದೇಹಕ್ಕೆ ಶಕ್ತಿಯನ್ನು ಕೊಡುತ್ತೆ, ಎನರ್ಜಿಯನ್ನು ಕೊಡುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಉತ್ಸಾಹದಿಂದ, ಲವಲವಿಕೆಯಿಂದ ಎಲ್ಲ ಕೆಲಸವನ್ನು ನಾವು ಮಾಡ್ಬೋದು ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದ್ರಿಂದ. ಜಸ್ಟ್ ಒಂದು 5 ನಿಮಿಷ ಪ್ರಾಣ ಮುದ್ರೆಯನ್ನು ಮಾಡಿ. ಅಪಾನ ವಾಯು ಮುದ್ರೆಯನ್ನು 15 ಮಿನಿಟ್ಸ್ ಮಾಡ್ತೀರಿ ಅಲ್ವಾ, ಅದಾಗಿದ ನಂತರ 5 ನಿಮಿಷ ನೀವು 5 ಮಿನಿಟ್ಸು ಪ್ರಾಣ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ, ತುಂಬ ಒಳ್ಳೆ ಪ್ರಯೋಜನವನ್ನು ಪಡ್ಕೊಳ್ತೀರಾ ಸ್ನೇಹಿತರೆ. ಹಾರ್ಟ್ ಹೆಲ್ತ್ ಬಗ್ಗೆ ನಾವು ತುಂಬ ತಲೆ ಕೆಡಿಸ್ಕೊಳ್ತಿರೋದ್ರಿಂದ ಈ ಒಂದು ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡೋದಕ್ಕೆ ಶುರು ಮಾಡಿ. ಇದ್ರ ಜೊತೆಗೆ ನೀವು ಟೆನ್ಷನನ್ನು ಬಿಟ್ಟಾಕಬೇಕು, ಆರಾಮವಾಗಿರಿ, ಖುಷಿ ಖುಷಿಯಾಗಿರಿ, ಒಳ್ಳೆ ಹೆಲ್ದಿ ಫುಡ್ಡನ್ನು ಸೇವನೆ ಮಾಡಿ. ತುಂಬ ಓವರಾಗಿ ವರ್ಕೌಟ್ ಮಾಡೋದು, ಓವರಾಗಿ ಎಕ್ಸಸೈಸ್ ಮಾಡೋದು, ಒಂದು ವಾರ ಪೂರ್ತಿ ಕೆಲಸ ಮಾಡಿದ್ದೀನಿ ಅಂತ ವೀಕೆಂಡಲ್ಲಿ ಹೋಗಿ ಫುಲ್ಲು ವರ್ಕೌಟ್ ಮಾಡ್ತಾರೆ ಅಂದರೆ 5 ಡೇಸ್ ವರ್ಕ್ ಮಾಡಿರ್ತೀನಿ, ಟೈಮ್ ಸಿಗೋದಿಲ್ಲ, ಸಿಗೋ ಸ್ಯಾಟರ್ಡೇ ಸಂಡೇ ಫುಲ್ಲು ವರ್ಕೌಟ್ ಮಾಡಿಬಿಡೋಣ ಅಂತ 2 ದಿನದಲ್ಲಿ ಫುಲ್ಲು ವರ್ಕೌಟ್ ಮಾಡೋದಕ್ಕೆ ಹೋಗ್ತಾರೆ. ಈ ಥರದ್ದೆಲ್ಲ ಬಿಟ್ಟಾಕಬೇಕು. ಒಂದು ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ವರ್ಕೌಟ್ ಮಾಡಿ, ತುಂಬ ಜಾಸ್ತಿ ಮಾಡಿ, ಸ್ಟ್ರೆಸ್ ಮಾಡಿಕೊಂಡು ನಿಮ್ಮ ಒಂದು ಹಾರ್ಟಿಗೆ ನೀವೇ ಪ್ರೆಷರನ್ನು ಕೊಡ್ತಾ ಇರ್ತೀರಾ ಸ್ನೇಹಿತರೆ. ಈ ಸಣ್ಣ ಸಣ್ಣ ಮಿಸ್ಟೇಕ್ಗಳನ್ನ ಬಿಟ್ಟರೆ ಸಾಕು, ಆರಾಮವಾಗಿ ಇರ್ಬೋದು. ಈ ಮುದ್ರೆಯನ್ನು ಪ್ರಾಕ್ಟೀಸ್ ಮಾಡಿ. ಈ ಮುದ್ರೆ ಬಗ್ಗೆ ನಿಮಗೂ ಏನಾದರೂ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ಗೊತ್ತಿದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಸ್ನೇಹಿತರೆ. ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ನನ್ನ ಚಾನಲಲ್ಲಿ ಸಾಕಷ್ಟು ಯೂಸ್ಫುಲ್ ವೀಡಿಯೋಸ್ ಇದೆ, ಫ್ರೀ ಇದಾಗ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು.